ಕಾಂಗ್ರೆಸ್ ನವರ ಮೇಲೆ ಬಿಟ್ಕಾಯಿನ್ ಕೇಸ್ ಸಿಎಂ ಸ್ಥಾನ ಬಲಿ ಪಡೆಯುತ್ತೆ ಎಂಬ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಸಚಿವ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇಶದ ಒಬ್ಬ ಹಿರಿಯ ನಾಯಕನ ಮಗನಾಗಿ ಸರಿಯಾಗಿ ಮಾತಾಡಬೇಕು ಯಾವುದೇ ಮಾಹಿತಿ ಇಲ್ಲದೆ ಮಾತಾಡೋದು ಸರಿಯಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಬಿಜೆಪಿಯವರೂ ಇನ್ವಾಲ್ವ್ ಆಗಿರಲಿ ಜೆಡಿಎಸ್ ನವರೂ ಇನ್ವಾಲ್ವ್ ಆಗಿರಲಿ ಅವರನ್ನ ಬುಕ್ ಮಾಡಬೇಕು ಅವರ ಹೆಸರು ಏನು ಅಂತ ಹೇಳಬೇಕು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೋಬೇಕಾಯ್ತು ಮಾಹಿತಿ ಇಲ್ದಿರಾ ಯಾವುದೇ ಇಲ್ದಿರಾ ಮಾತನಾಡತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಅರ್ಥ ಮಾಡ್ಕೋಬೇಕು ನಮ್ಮ ಈ ಯಾವ ಕಾಯನ್ನು ನಾನು ಅವತ್ತು ಹೇಳಿದೆ ನನಗೆ ಬೀಟು ಗೊತ್ತಿಲ್ಲ ಕಾಯನ್ನು ಗೊತ್ತಿಲ್ಲ ನಾನು ಬೀಟ್ ಪೊಲೀಸ್ನವ್ರಿಗೆ ಗೊತ್ತಾಡಪ್ಪ ಅಂತ ಅಂದ ಮಾತನ್ನ ಹಿಂದೆನೆ ಹೇಳಿದ್ದೀನಿ ಬೊಮ್ಮಯ್ಯ ತಿರ್ಗಾ ನೀವು ಆಯ್ತಾ ಅದಕ್ಕೆ ಯಾರು ಕೇಳಬೇಕು ಅವ್ರು ಕೇಳೋದು ಬಿಟ್ಟು ನನಗಿದ್ ಕೇಳೋದ್ರಿಂದ ಅರ್ಥನೂ ಇಲ್ಲ ಒಂದು ನಮ್ಮ ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ತಮ್ಮ ಅಭಿಪ್ರಾಯವನ್ನ ತಮ್ಮ ಆತ್ಮ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನಾವಶ್ಯಕವಾಗಿ ಬುದ್ಧಿವಂತಿಕೆಯಿಂದ ತುಂಬಾ ಚೆನ್ನಾಗಿ ಜನ ಮೆಚ್ಚುವಂತ ಕೆಲಸ ಮಾಡ್ತಾ ಇರತಕ್ಕಂತ ಮುಖ್ಯಮಂತ್ರಿಯನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸತಕ್ಕಂತ ಅದಕ್ಕೆ ಮಾಡತಕ್ಕಂತ ಈ ಷಡ್ಯಂತ್ರಗಳೇನಿವೆ ಇದನ್ನು ದಯಮಾಡಿ ನಿಲ್ಲಿಸಿ ಮುಂದಿನ ಚುನಾವಣೆ ಇನ್ನು ಒಂದೂವರೆ ವರ್ಷ ಬಿಟ್ಕೊಂಡು ಬರ್ತದೆ ನನಗಿರೋ ನೂರಕ್ಕೆ ನೂರು ನನ್ನ ಅನುಭವದ ಮಾತು ಇವೆಲ್ಲವೂ ಕೂಡ ಯಾರು ನಿರೀಕ್ಷೆ ಮಾಡಿಲ್ಲದೆ ಇರತಕ್ಕಂತ ಅಪಪ್ರಚಾರದ ಇನ್ನೊಂದು ಮಾರ್ಗ ಈ ಅಪಪ್ರಚಾರ ಮಾಡ್ತಕ್ಕಂತ ಜನ ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡಬೇಕು ಸರ್ಕಾರ ನಿಂತ ನೀರಲ್ಲ ಅರಿಯೋ ನೀರು ಆ ನಿಂತ ನೀರು ಸರ್ಕಾರ ಅಲ್ಲ ಇದು ಅರಿಯೋ ನೀರು ಸರ್ಕಾರ ಪಾರದರ್ಶಕವಾಗಿರ್ತಕ್ಕಂಥ ಸರ್ಕಾರ ತನ್ನ ಕರ್ತವ್ಯ ನಿರ್ವಹಣೆ ಏನ್ ಮಾಡ್ತಾ ಇದ್ದಾರೆ ಅದರೊಳಗೆ ಯಾರಿದ್ದಾರೆ ಏನಿದ್ದಾರೆ ಅನ್ನೋದನ್ನ ಯಾರಿದ್ದಾರೆ ಅಂತ ಅವರೇ ಹೇಳಿ ಈ ವಿಚಾರದಲ್ಲಿ ಬೀಟ್ ಕಾಯಿನ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಮತ್ತೊಬ್ಬರು ಯಾರು ಇದ್ದಾರೆ ಅಂತ ಹೇಳ್ತಾರೆ ಇದು ಊಹೆಗೂ ಎಟುಕಿದಂತ ವಿಚಾರ ಇನ್ನು ಬಿಟ್ಕಾಯಿನ್ ಕೇಸಲ್ಲಿ ಸಿಎಂ ತಲೆದಂಡ ಆಗುತ್ತೆ ಎಂಬ ಪ್ರಿಯಾಂಕರ್ಗೆ ಹೇಳಿಕೆಗೆ ಕಾಂಗ್ರೆಸ್ ನಾಯಕ ಪರಮೇಶ್ವರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗದಗ್ನಲ್ಲಿ ಮಾತನಾಡಿರೋ ಅವರು ಸಿಎಂ ತಲೆದಂಡ ಆಗುತ್ತೆ ಅಂತ ನಾವ್ ಹೇಗೆ ಹೇಳೋಕ್ ಸಾಧ್ಯ ತನಿಖೆ ಮಾಡಿ ಅವ್ರ ಹೆಸರು ಬಂದ್ರೆ ನಾವ್ ಹೇಳಬಹುದು ಅಂತ ಹೇಳಿದ್ದಾರೆ ಸಿಎಂ ತಲೆದಂಡ ಆಗಬೇಕಾದ್ರೆ ಅವ್ರು ಇನ್ವಾಲ್ವ್ ಆಗಿದ್ರೆ ಅಥವಾ ಅವರ ಮನೆಯವರು ಯಾರಾದ್ರೂ ಕುಟುಂಬದವ್ರು ಇನ್ವಾಲ್ವ್ ಆಗಿದ್ರೆ ಖಂಡಿತವಾಗಿ ಅವ್ರ ತಲೆದಂಡ ಆಗುತ್ತೆ ಅದು ಅದು ಹೇಳೋದು ಯಾರು ಅಲ್ಲಲ್ಲ ನಾವು ಹೇಳೋಕ್ ಆಗೋದಿಲ್ಲ ನಾವು ತನಿಖೆ ಮಾಡಿ ಅದರಲ್ಲಿ ಅವ್ರ ಹೆಸರುಗಳು ಬಂತು ಅಂದ್ರೆ ಆ ನಂತರ ಹೇಳ್ಬಹುದು ನಮ್ಮ ಊಹೆಗಳು ಅವೆಲ್ಲ ಕಾಂಗ್ರೆಸ್ನವ್ರು ಇನ್ವಾಲ್ವ್ ಆಗಿದ್ರೂ ಕೂಡ ತನಿಖೆ ಮಾಡಿದ್ರಲ್ಲಿ ಸ್ಪಷ್ಟವಾಗಿ ಅವರು ಕಾಂಗ್ರೆಸ್ನವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಗೊತ್ತಾದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ